ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಇಂದು ಕಾರ್ಮಿಕ ದಿನಾಚರಣೆಯ ದಿನದಂದು ಸ್ಥಳೀಯ ಕಾರ್ಮಿಕ ಇಲಾಖೆ ಕಚೇರಿ ಎದುರಿಗೆ ಕಾರ್ಮಿಕರೇ ಇಡೀ ಶಾಪ ಹಾಕಿದ ಘಟನೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಡೆದಿದೆ. ಕಾರ್ಮಿಕ ದಿನ ಆಚರಣೆ ಬಗ್ಗೆ ಸ್ಥಳೀಯ ಕಾರ್ಮಿಕ ನಿರೀಕ್ಷಕರಿಗೆ ಕೇಳಿದರೆ ಸದ್ಯಕ್ಕೆ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ನಮ್ಮ ಇಲಾಖೆಯಿಂದ ಆಚರಣೆ ಮಾಡಲು ಬರುವುದಿಲ್ಲ ಎಂಬ ಬೇಜವಾಬ್ದಾರಿತ ಉತ್ತರವನ್ನು ನೀಡುತ್ತಾರೆ. ಅಲ್ಲದೆ ಈಗಿರುವ ಕಾರ್ಮಿಕರಿಗೆ ಇಲಾಖೆ ವತಿಯಿಂದ ಸರಿಯಾದ ಕಾರ್ಡ್ ವಿತರಣೆ ಮಾಡುತ್ತಿಲ್ಲ ಮತ್ತು ಇದ್ದ ಕಾರ್ಡ್ಗಳನ್ನೇ ಒಂದು ವರ್ಷವಾದರೂ ನವೀಕರಣ ಮಾಡಿಲ್ಲ. ಕಾರ್ಮಿಕ ಇಲಾಖೆ ಕಚೇರಿಗೆ ನಿರೀಕ್ಷಕರು ಇರುವುದೇ ಇಲ್ಲ ಎಂದು ಇಲ್ಲಿನ ಕಾರ್ಮಿಕ ಸಂಘಟನೆಯ ಪದಾಧಿಕಾರರು ಆರೋಪಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮುದ್ದೇಬಿಹಾಳ ಪಟ್ಟಣದ ಕಾರ್ಮಿಕ ಇಲಾಖೆ ನಿರೀಕ್ಷಕರು ಬೇಜವಾಬ್ದಾರಿತನದಿಂದ ಕೆಲಸ ಮಾಡುತ್ತಿದ್ದಾರೆ. ಕಚೇರಿಗೆ ಯಾವುದೇ ಕಾರ್ಮಿಕ ಬಂದರೂ ಅವರ ಸಮಸ್ಯೆಗೆ ಸ್ಪಂದಿಸುವುದಕ್ಕೆ ಹೋಗುವುದಿಲ್ಲ. ಸರ್ಕಾರಿ ನೌಕರರಿಗೆ ಮಾತ್ರ ಕಾರ್ಮಿಕ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಆದ್ದರಿಂದಲೇ ಕೂಡಲೇ ನಿರೀಕ್ಷಕರ ಮೇಲೆ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಕಾರ್ಮಿಕ ಸಂಘಟನೆಗಳು ಒತ್ತಾಯಿಸಿವೆ. ಕಾರ್ಮಿಕ ದಿನಾಚರಣೆಯಿಂದ ತಾಲೂಕು ಸೆಂಟ್ರಿನ್ ಹಾಗೂ ಬಾರ್ ಬೈಂಡೀಸ್ ಕಾರ್ಮಿಕರ ಹಿತರಕ್ಷಣಾ ಸಂಘದ ಸದಸ್ಯರು ಬಸವೇಶ್ವರ ವೃತ್ತದಲ್ಲಿ ಕಾರ್ಮಿಕ ದಿನಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಸಂಘ ಅಧ್ಯಕ್ಷ ಮೆಹಬೂಬ್ ಕುಂಟೋಜಿ, ತಾಲೂಕು ಸೆಂಟ್ರಿನ ಅಧ್ಯಕ್ಷ ಬಾಬು ಗುಡಸಂಗಿ, ಗೋವಿಂದರಾಜ್ ಅರ್ಮನೆ, ಹಾಜಿ ತಗಿ, ಗಂಗನಗೌಡ ಪಾಟೀಲ್, ಶಿವಪ್ಪ ಯಂಗುರಿ, ಸಬೀರ್ ಕಡೆಮನಿ, ಚನ್ನಪ್ಪ ವಿಜೇಕರ್, ಹರೀಶ್ ನಟಿಕಾ ಸೇರಿದಂತೆ ಹಲವಾರು ಕಾರ್ಮಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಯಲ್ ಟಿವಿ ನ್ಯೂಸ್, ಸಾಗರ್, ಇಟ್ಲಿ, ಮುದ್ದೇಬಿಹಾಳ. ಹೋಗಿ ಹೋರಾಟ ಮಾಡ್ತೀವಿ, ಆಫೀಸ್ ಡಿಸ್ಪೀಸ್ ಬಂದ್ ಮಾಡಕ್ ಇದು ಮಾಡ್ತೀವಿ ನಾವೇ. ಇಲ್ಲ ಆಫೀಸ್ ಇಲ್ಲೇ ಆಗ್ಬೇಕು ಅಂತ ಹೇಳ್ರಿ, ಸರ್ಕಲ್ ಆಫೀಸ್ ಇಲ್ಲೇ ಆಗ್ಬೇಕು. ಅಲ್ಲಿ ಬಿಜಾಪುರದಿಂದ ವಾರಕೊಂಡ್ ಬರ್ತಾನ ತಾಸ ಅರ್ಧ ತಾಸ ಅಷ್ಟೇ ಇರ್ತಾನೆ. ಇದ್ ಮೇಲೆ ಏನಾಗ್ತದೆ, ನಮ್ಗೆ ಇಲ್ಲೇ ಎಳ್ಕೊ ತುಂಬಿರ್ತಾರೆ. ಇಲ್ಲಿ ಆಫೀಸ್ ಕಳ್ಸಿದ್ರೆ ಒಂದಿಷ್ಟು ಕೆಲಸ ಬಂದ್ ಮಾಡಿ ಎಲ್ಲ ಲೇಬರ್ ಹೋಗ್ಬೇಕು ಅಲ್ಲಿ. ದುಡ್ದು 400 ರೂಪಾಯಿ ಅದನ್ನು ಬಿಟ್ಟು ಕೆಲಸ ಬಿಟ್ಟು ಅಲ್ಲಿ ಹೋದ್ಮೇಲೆ ಮತ್ತೆ ಹೊಳ್ ಕಳಿಸ್ತಾನೆ, ಒಂದ್ ಕೆಲಸ ಆಗುದಿಲ್ಲ. ಇದ್ರ ಬಗ್ಗೆ ನಮ್ಗೆ ಆಫೀಸ್ ಇಲ್ಲೇ, ಕಾರ್ಮಿಕರ ಆಫೀಸ್ ಇಲ್ಲೇ ಆಗ್ಬೇಕಂತ ನನ್ನ ಬೇಡಿಕೆ ಇದೆ. ಆಫೀಸ್ ಇಲ್ಲೇ ಅಧಿಕಾರಿಗಳು ಕಂಟಿನ್ಯೂಸ್ಲ್ಲ ಈಗ ನಾಳೆ ಬಾ, ನಾಳೆ ಬಾ ಅಂತ ನಾವು ಕೆಲಸ ಕೊಟ್ಟು ಕೇಸ್ ಅದ್ನಾಟ್ ಮಾಡ್ಬೇಕಾದ್ರೆ ಕಂಟಿನ್ಯೂ ಇಲ್ಲೇ ಇರ್ಬೇಕಾಗ್ತದೆ.